ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಇದನ್ನು 6ನೇ ತರಗತಿಯ ಗಣಿತ ವಿಷಯದ ಬಗ್ಗೆ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಪಾಠ ಪೂರ್ಣಸಂಖ್ಯೆ ಅಂತಕ್ಕಂಥ ಪಾಠವನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಕಳೆದ ಅವಧಿಯಿಂದ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಪೂರ್ಣಸಂಖ್ಯೆಗಳ ಗುಣಗಳು ಅಥವಾ ನಿಯಮಗಳನ್ನು ಕಲಿತಾ ಇದ್ದೀವಿ. ಈಗಾಗಲೇ ನಾವು ಆವರ್ತ ಗುಣ ಮತ್ತು ಪರಿವರ್ತನೀಯ ಗುಣವನ್ನು ನಾವು ಈಗಾಗಲೇ ಕಲ್ತಿದ್ದೀವಿ ಅನ್ನೋದು ನೋಡ್ತೀವಿ. ಇನ್ನು ಸಂಕಲನದ ಸಹವರ್ತನೀಯ ಗುಣ ಅಂದರೆ ಏನಪ್ಪ ಅಂದರೆ ಕೊಟ್ಟ ಸಂಖ್ಯೆಗಳನ್ನು ಗುಂಪು ಮಾಡಿ ಕೂಡಿಸಿದಾಗಲೂ ಮೊತ್ತ ಸಮವಾಗಿರುತ್ತೆ. ಗುಂಪು ಮಾಡಿ ನಾವು ಏನು ಮಾಡಿದಾಗ ಕೂಡಿಸಿದಾಗ ಬರ್ತಕ್ಕಂಥ ಉತ್ತರ ಅಥವಾ ಮೊತ್ತ ಏನಾಗಿರ್ತೈತಿಪ್ಪ ಅಂದರೆ ಸಮವಾಗಿರ್ತೈತಿ ಅನ್ನೋದು ನೋಡ್ತೀವಿ. ವಾಸ್ತವವಾಗಿ ಈ ಗುಣವನ್ನು ಎಲ್ಲ ಪೂರ್ಣ ಸಂಖ್ಯೆಗಳಲ್ಲಿ ಅನ್ವಯವಾಗ್ತದೆ. ಸಂಕಲನದಲ್ಲಿ ಕೂಡಿಸ್ತಕ್ಕಂಥ ಮೊತ್ತ ಅನ್ವಯವಾಗ್ತೈತಿ ಅನ್ನೋದು ನೋಡ್ತೀವಿ. ಪೂರ್ಣ ಸಂಖ್ಯೆಗಳ ಈ ಗುಣವನ್ನು ಸಂಕಲನದ ಸಹವರ್ತನೀಯ ಗುಣ ಅಂತ ಕರೀತಾರೆ. ಸಂಕಲನದ ಸಹವರ್ತನೀಯ ಗುಣ ಅಂತ ಕರಿತೀವಿ. ಅಂದರೆ ಗುಂಪು ಮಾಡಿ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕೂಡಿಸಿದಾಗ ಅದಲು ಬದಲು ಮಾಡಿ ಸಂಖ್ಯೆಗಳನ್ನು ಗುಂಪು ಮಾಡಿ ಕೂಡಿಸಿದಾಗಲ ಉತ್ತರ ಏನಾಗಿರ್ತೈತಿಪ್ಪ ಅಂದರೆ ಸಮವಾಗಿರ್ತೈತಿ. ಇದನ್ನು ಏನಂತ ಕರಿತಾರಪ್ಪ ಅಂದರೆ ಸಂಕಲನದ ಸಹವರ್ತನೀಯ ಗುಣ ಅಂತ ಕರಿತೀವಿ. ಇಲ್ಲಿ ಎ ಅಂತಕ್ಕಂಥ ಒಂದು ಸಂಖ್ಯೆಯನ್ನು ಮತ್ತು ಬ್ರಾಕೆಟ್ ಇಲ್ಲಿ ಗುಂಪು ಮಾಡಿದ್ದೀವಿ, ಬಿ ಮತ್ತು ಸಿಯನ್ನು ಕೂಡಿಸಿ ಗುಂಪು ಮಾಡಿದ್ದೀವಿ. ಈ ಸೈಡ್ ಏನು ಮಾಡಿದ್ದೀವಪ್ಪ ಅಂದರೆ ಎ ಪ್ಲಸ್ ಬಿ ಬ್ರಾಕೆಟ್ ಏನು ಮಾಡಿದ್ದೀವಪ್ಪ ಅಂದರೆ ಹಾಕಿದ್ದೀವಿ. ಅಂದರೆ ಅದೊಂದು ಗುಂಪು, ಬ್ರಾಕೆಟ್ ಏನು ಹಾಕಿದ್ದೀವಲ್ಲ ಅಥವಾ ಆವರಣ ಏನು ಹಾಕಿದ್ದೀವಲ್ಲ ಅದೊಂದು ಗುಂಪು ಅನ್ನೋದನ್ನು ನೋಡ್ತೀವಿ. ಪ್ಲಸ್ ಸಿ ಮಾಡಿದ್ದೀವಿ ಅಂದರೆ ಗುಂಪು ಮಾಡಿ ಕೂಡಿಸಿದಾಗ ಏನಾಗ್ತಿತ್ತಪ್ಪ ಅಂದರೆ ಉತ್ತರ ಸೇಮ್ ಬರ್ತಿತ್ತು ಎಲ್ಲ ನೋಡ್ತೀವಿ. ಉದಾಹರಣೆಯಾಗಿ ಒಂದೇ ಲೆಕ್ಕ ನೋಡೋಣ, 2 + 8 + 4 ಅಂದರೆ 8 ಮತ್ತು 4 ಇಲ್ಲಿ ಗುಂಪು ಮಾಡಿದ್ವಿ. ಈ ಸೈಡ್ ಏನು ಮಾಡಿದ್ದೀವಪ್ಪ ಅಂದರೆ 2 ಮತ್ತು 8 ಗುಂಪು ಮಾಡಿದ್ವಿ, 4 ಕೂಡಿಸಿದ್ವಿ. ಇಲ್ಲಿ 2 ಹಂಗೆ ಬರಿತೀವಿ, ಗುಂಪು ಮೊದಲು ಕೂಡಿಸಿದ್ದನ್ನು ಮಾಡಬೇಕು. 8 ಮತ್ತು 4 ಎಷ್ಟಾಯ್ತಪ್ಪ ಅಂದರೆ 12 ಆಗ್ತಾಯಿದೆ. ಈ ಕಡೆ ಗುಂಪು ಮಾಡಿದ್ದನ್ನು 10 ಆಗ್ತಾಯಿದೆ. ಆಮೇಲೆ 4 ಕೂಡಿಸ್ತಾ ಇದ್ದೀವಿ. ಹೀಗಾಗಿ 2 + 12 ಎಷ್ಟಾಗ್ತಾಯಿದೆಯಪ್ಪ ಅಂದರೆ 14 ಆಗ್ತಾಯಿದೆ. 10 + 4 ಎಷ್ಟಾಗ್ತಾಯಿದೆಯಪ್ಪ ಅಂದರೆ 14 ಆಗ್ತಾಯಿದೆ. ಹೀಗಾಗಿ ಉತ್ತರ ಏನಾಗ್ತಾಯಿದೆಯಪ್ಪ ಅಂದರೆ ಸೇಮ್ ಬರ್ತಾಯಿದೆ ಅನ್ನೋದು ನೋಡ್ತೀವಿ. ಗುಂಪು ಮಾಡಿದಾಗ ಕೂಡಿದಾಗ ಸಹವರ್ತನೀಯ ಗುಣ ಸೇಮ್ ಬರ್ತಾಯಿದೆ ಅನ್ನೋದು ನೋಡ್ತೀವಿ. ಇನ್ನು ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡಿದಾಗ 5 + 6 + 3 6 ಮತ್ತು 3 ಗುಂಪು ಮಾಡಿದ್ದೀವಿ. ಈ ಸೈಡ್ ಏನು ಮಾಡಿದ್ದೀವಪ್ಪ ಅಂದರೆ ಬಲಬದಿಗೆ 5 + 6 ಗುಂಪು ಮಾಡಿದ್ದೀವಿ, +3 ಮಾಡಿದ್ದೀವಿ. ಹೀಗಾಗಿ ಮೊದಲು 5 ಹೆಂಗೈತೆ ಹಂಗೆ ಇಟ್ಕೋಬೇಕು, ಆಮೇಲೆ ಏನು ಮಾಡ್ತೀವಿ ಗುಂಪು ಮಾಡಿದ್ದನ್ನು ಕೂಡಿಸ್ಬೇಕು. 6 + 3 ಏನಾಗ್ತಾಯಿದೆಯಪ್ಪ ಅಂದರೆ 9 ಆಗ್ತಾಯಿದೆ. ಆಮೇಲೆ ಇಲ್ಲಿ 5 + 6 11 ಆಗ್ತಾಯಿದೆ, ಇದು 3. 5 ಮತ್ತು 9 ಏನಾಗ್ತಾಯಿದೆಯಪ್ಪ ಅಂದರೆ 14 ಆಗ್ತಾಯಿದೆ. 11 + 3 ಇದು ಸಹ 14 ಆಗ್ತಾಯಿದೆ. ಹೀಗಾಗಿ ಉತ್ತರಗಳು ಏನಾಗ್ತಿರ್ತಾವಪ್ಪ ಅಂದರೆ ಸರಿಯಾದ ಈ ಕಡೆ ಕೂಡಿಸೋಕೆ ಬಲಬದಿಗೂ ಅಷ್ಟೇ ಬರ್ತಾಯಿದೆ, ಎಡಬದಿಗೂ ಅಷ್ಟೇ ಉತ್ತರ ಬರ್ತಾಯಿದೆ ಅನ್ನೋದನ್ನು ನಾವು ಈ ಸಂಕಲನದ ಸಹವರ್ತನೀಯ ಗುಣದಲ್ಲಿ ಕಲಿತಾ ಇದ್ದೀವಿ ಅನ್ನೋದು ನೋಡ್ತೀವಿ. ಇನ್ನು ಗುಣಾಕಾರದ ಸಹವರ್ತನೀಯ ಗುಣ, ಗುಣಾಕಾರದಲ್ಲಿಯೂ ಸೇಮ್ ಬರ್ತಾಯಿದೆ. ಇಲ್ಲಿ ಏನಾಗ್ತಾಯಿದೆಯಪ್ಪ ಅಂದರೆ ಅಲ್ಲಿ ಅಧಿಕ ಮಾಡ್ತಾಯಿದ್ದೀವಿ, ಇಲ್ಲಿ ಗುಣಾಕಾರವನ್ನು ಮಾಡ್ತೀವಿ. ಕೊಟ್ಟ ಸಂಖ್ಯೆಗಳನ್ನು ಬೇರೆ ಬೇರೆ ಕ್ರಮದಲ್ಲಿ ಗುಂಪು ಮಾಡಿ ಗುಣಿಸಿದಾಗ ಗುಣಲಬ್ಧ ಏನಾಗಿರ್ತಿತ್ತಪ್ಪ ಅಂದರೆ ಸಮವಾಗಿರ್ತೈತಿ ಅನ್ನೋದು ನೋಡ್ತೀವಿ. ಈ ಗುಣವನ್ನು ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಗುಣಾಕಾರದ ಸಹವರ್ತನೀಯ ಗುಣ ಅಂತ ಕರಿತಾರೆ. ಗುಂಪು ಮಾಡಿ ಏನು ಮಾಡ್ತೀವಪ್ಪ ಅಂದರೆ ಗುಣಾಕಾರವನ್ನು ಮಾಡ್ತೀವಿ. ಗುಂಪು ಮಾಡಿ ಏನು ಮಾಡ್ತೀವಿ ಗುಣಾಕಾರವನ್ನು ಮಾಡಿದಾಗ ಅಲ್ಲಿ ಏನಾಗ್ತಾಯಿದೆಯಪ್ಪ ಅಂದರೆ ಉತ್ತರ ಸೇಮ್ ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಗುಣಾಕಾರದ ಸಹವರ್ತನೀಯ ಗುಣ ಅಂತ ಕರಿತೀವಿ. ಎ ಗುಣಲೆ ಬಿ ಬ್ರಾಕೆಟ್ ಬಿ ಗುಣಲೆ ಸಿ ಬರೋಬ್ಬರಿ ಏನಪ್ಪ ಅಂದರೆ ಎ ಗುಣಲೆ ಬಿ ಬ್ರಾಕೆಟ್ ಕಂಪ್ಲೀಟ್ ಗುಣಲೆ ಸಿ ಅಂಥೇಳಿ ಇಲ್ಲೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಇದು ಸಾಮಾನ್ಯ ರೂಪದಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಬರಿತಾ ಇದ್ದೀವಿ. ಉದಾಹರಣೆಯಾಗಿ ತೊಗೊಂಡು ಅಂದರೆ 2 * 8 * 4 ಇಲ್ಲಿ 8 ಮತ್ತು 4 ಏನು ಮಾಡಿದ್ದೀವಪ್ಪ ಅಂದರೆ ಆವರಣ ಹಾಕಿದ್ದೀವಿ. ಯಾಕಪ್ಪ ಅಂದರೆ ಅಲ್ಲಿ ಗುಂಪು ಮಾಡಿದ್ದನ್ನು ತೋರಿಸ್ತಾ ಇದೆ. ಇಲ್ಲಿ 2 * 8 ಇದು ಸಹ ಏನು ಮಾಡ್ತಾ ಇದ್ದೀಪ್ಪ ಅಂದರೆ ಗುಂಪು ಮಾಡಿದ್ದು. ಆವರಣ ಏನು ಮಾಡ್ತೀವಿ ಬ್ರಾಕೆಟ್ ಅಥವಾ ಆವರಣ ಅಂತ ಕರಿತೀವಿ. ಗುಂಡ್ಲೆ 4 ಈಗ 2 ಹಂಗೆ ಮಾಡ್ತೀವಿ. ಮೊದಲು ಯಾವುದಪ್ಪ ಅಂದರೆ ಆವರಣ ಹಾಕಿದೀವಲ್ಲ ಗುಂಪು ಮಾಡಿದ್ದನ್ನು ಗುಣಾಕಾರ ಮಾಡಿದಾಗ 8 + 32. ಆಮೇಲೆ ಈ ಸೈಡ್ ಏನಾಗ್ತಾ ಇದೆಯಪ್ಪ ಅಂದರೆ 2 * 8 ಅದ್ರಾಗ 16 ಆಗ್ತಾಯಿದೆ. ಗುಂಡ್ಲೆ 4 2 * 32 ಮಾಡಿದಾಗ 64 ಬರ್ತಾಯಿದೆ. 16 * 4 ಮಾಡಿದಾಗ 60
ನಾಲ್ಕು ಬರ್ತಾ ಇದೆ. ಹೀಗಾಗಿ ಉತ್ತರ ಏನಾಗ್ತಾ ಇದೆಯಪ್ಪ ಅಂದರೆ ಗುಂಪು ಮಾಡಿ ಗುಣಾಕಾರ ಮಾಡಿದಾಗ ಉತ್ತರ ಸೇಮ್ ಬರ್ತಾ ಇದೆ ಅನ್ನೋದನ್ನು ನೋಡ್ತೀವಿ. ಇನ್ನು ಎರಡನೇ ಉದಾಹರಣೆಯನ್ನು ನೋಡಿದಾಗ ನಾವು ಐದು ಗುಂಡ್ಲೆ ಬ್ರಕೆಟ್ ಆರು ಗುಂಡ್ಲೆ ಮೂರು ಮಾಡಿದ್ದೀವಿ, ಮೂರು ಬ್ರಕೆಟ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಹೀಗಾಗಿ ಆರು ಗುಂಡ್ಲೆ ಮೂರು ಏನಪ್ಪ ಅಂದರೆ ಇದೊಂದು ಗುಂಪು, ಬರೋಬ್ಬರ ಏನು ಮಾಡಿದ್ದೀವಿ ಈ ಕಡೆ ಏನು ಮಾಡಿದ್ದೀವಿ ನಮ್ಮ ಬಲಬದಿ ಸೈಡ ಆರು ಗುಂಡ್ಲೆ ಐದು ಗುಂಡ್ಲೆ ಆರು ಮಾಡಿದ್ದೀವಿ, ಗುಂಪು ಏನು ಮಾಡಿದ್ವಿ ಐದು ಗುಂಡ್ಲೆ ಆರು ಗುಂಪು ಮಾಡಿದ್ವಿ, ಗುಂಡ್ಲೆ ಮೂರು ಮಾಡಿದ್ದೀವಿ. ಹೀಗಾಗಿ ಐದನ್ನು ಹಾಗೆ ಬರಿತೀವಿ. ಮೊದಲು ಏನು ಮಾಡಬೇಕಪ್ಪ ಅಂದರೆ ಗುಂಪು ಮಾಡಿದ್ದನ್ನು ಗುಣಾಕಾರ ಮಾಡಬೇಕು. ಆರು ಗುಂಡ್ಲೆ ಮೂರು ಮಾಡಿದಾಗ ಎಷ್ಟಾಗ್ತಾ ಇದೆಯಪ್ಪ ಅಂದರೆ ಹದಿನೆಂಟು ಆಗ್ತಾ ಇದೆ, ಐದು ಗುಂಡ್ಲೆ ಆರು ಮಾಡಿದಾಗ ಮೂವತ್ತಾಗ್ತಾ ಇದೆ, ಇದು ಮೂರು ಆಗ್ತಾ ಇದೆ. ಐದು ಹದಿನೆಂಟಲೇ ಅಥವಾ ಹದಿನೆಂಟು ಐದಲೇ ಮಾಡಿದ್ರೆ ಮಾಡ್ತಾ ಇದೆ ತೊಂಬತ್ತು ಆಗ್ತಾ ಇದೆ. ಈ ಕಡೆ ಮೂವತ್ತು ಐದಾರಲೇ ಮೂವತ್ತು ಗುಂಡ್ಲೆ ಮೂರು ಮಾಡಿದಾಗ ತೊಂಬತ್ತು ಬರ್ತಾ ಇದೆ. ಹೀಗಾಗಿ ಉತ್ತರ ಏನಾಗ್ತಾ ಇದೆಯಪ್ಪ ಅಂದರೆ ಎರಡು ಕಡೆ ಸಮವಾಗಿ ಬರ್ತಾ ಇದೆ ಅನ್ನೋದು ನೋಡ್ತೀವಿ. ಉತ್ತರ ಏನಾಗಂಗಿಲ್ಲ, ಗುಂಪು ಮಾಡಿ ಗುಣಾಕಾರ ಮತ್ತು ಸಂಕಲನ ಮಾಡಿದಾಗ ಉತ್ತರ ಏನಾಗಿರ್ತಿತ್ತಪ್ಪ ಅಂದರೆ ಸರಿಯಾಗಿರ್ತಿತ್ತು ಅನ್ನೋದನ್ನು ಈ ನಿಯಮ ನಮಗೆ ತೋರಿಸ್ತಾ ಇದೆ. ಆದರೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಯಲ್ಲಿ ಸಹವರ್ತನೀಯ ನಿಯಮ ಅನ್ವಯವಾಗುವುದಿಲ್ಲ. ಅಂದರೆ ಏನಪ್ಪ ಅಂದರೆ ಇಲ್ಲಿ ಗುಂಪು ಮಾಡಿ ನಾವು ವ್ಯವಕಲನ ಮಾಡಿದಾಗ ಉತ್ತರ ಸರಿಯಾಗಿ ಬರೋದಿಲ್ಲ, ಭಾಗಾಕಾರ ಮಾಡಿದಾಗೂ ಈ ನಿಯಮ ಏನಾಗೋದಿಲ್ಲಪ್ಪ ಅಂದರೆ ಗುಂಪು ಮಾಡಿ ಭಾಗಾಕಾರ ಮಾಡಿದಾಗೂ ಸಹವರ್ತ ನಿಯಮ ಇಲ್ಲಿ ಸರಿಯಾಗಿ ಉತ್ತರಗಳು ಸೇಮ್ ಬರೋದಿಲ್ಲ, ಬೇರೆ ಬೇರೆಯಾಗಿ ಬರ್ತಿರ್ತಾವೆ ಅನ್ನೋದನ್ನು ನೋಡ್ತೀವಿ. ಇನ್ನೇನಪ್ಪ ಅಂದರೆ ವಿಭಾಜಕ ನಿಯಮ. ವಿಭಾಜಕ ನಿಯಮ ಅಂದರೆ ಏನಪ್ಪ ಅಂದರೆ ಒಂದು ಸಂಖ್ಯೆಯನ್ನು ಎರಡು ಗುಂಪು ಮಾಡಿದಂಥ ಸಂಖ್ಯೆಗೆ ಗುಣಾಕಾರ ಮಾಡಿದಾಗ ಉತ್ತರ ಏನಾಗಿರ್ತಿತ್ತಪ್ಪ ಅಂದರೆ ಸಮವಾಗಿರ್ತದೆ. ಏನಾಗ್ತಾ ಇದೆಯಪ್ಪ ಅಂದರೆ ಗುಂಪು ಮಾಡಿ ಕೂಡಿಸಿದ ಮತ್ತು ಗುಣಾಕಾರ ಉತ್ತರಕ್ಕೆ ಏನಾಗಿರ್ತಿತ್ತಪ್ಪ ಅಂದರೆ ಸಮವಾಗಿರ್ತದೆ ಅನ್ನೋದು ನೋಡ್ತೀವಿ. ಇಲ್ಲಿ ಅದೇ ಎರಡಕ್ಕೂ ಸಂಬಂಧ ಇರ್ತಿದೆ, ಬಿಕ್ಕೂ ಗುಣಾಕಾರ ಆಗ್ತಾ ಇದೆ ಮತ್ತು ಸಿಕ್ಕೂ ಗುಣಾಕಾರ ಆಗ್ತಾ ಇದೆ ಅನ್ನೋದನ್ನು ನೋಡ್ತೀವಿ ನಾವು. ಇಲ್ಲಿ ಎರಡು ಕಡೆ ಗುಣಾಕಾರವನ್ನು ಮಾಡ್ತೀವಿ. ಇಲ್ಲಿ ಉದಾಹರಣೆಗಾಗಿ ನಾವೇನು ಮಾಡಿದ್ದೀವಪ್ಪ ಅಂದರೆ ಸಂಕಲದ ಮೇಲೆ ಗುಣಾಕಾರದ ವಿಭಾಜಕ ನಿಯಮ ಅಂತ ಕರಿತಾರೆ. ಅದಕ್ಕೆ ಏನು ಮಾಡ್ತೇವೆ, ವಿಭಾಜಕ ನಿಯಮ. ಇಲ್ಲಿ ಎ ಅನ್ನೋದೊಂದು ಸಂಖ್ಯೆ, ಬಿ ಅನ್ನೋದು ಸಂಖ್ಯೆ ಮತ್ತು ಸಿ ಅನ್ನೋದೊಂದು ಸಂಖ್ಯೆ ಇದೆ. ಇಲ್ಲಿ ಬಿ ಮತ್ತು ಸಿಯನ್ನು ಕೂಡಿಸಿದಾಗ ಮತ್ತು ಹೊರಗಿರ್ತಕ್ಕಂಥ ಎದಿಂದ ಏನಾಗ್ತಿತ್ತಪ್ಪ ಅಂದರೆ ಗುಣಾಕಾರ ಮಾಡಿದಾಗ ಉತ್ತರ ಸೇಮ್ ಬರ್ತಾ ಇದೆ. ಆಮೇಲೆ ಎದಿಂದ ಬಿ ಗುಣಾಕಾರ ಮಾಡ್ತೀವಿ, ಬರೋಬ್ಬರಿ ಏನು ಮಾಡಿದ್ದೀವಿ ಮುಂದಿಂದು ಬಲಬದಿ ನೋಡಿದಾಗ ಎದಿಂದ ಬಿ ಗುಣಾಕಾರ ಮಾಡ್ತೀವಿ, ಎದಿಂದ ಸಿ ಗುಣಾಕಾರ ಮಾಡಿದಾಗ ಬೇರೆ ಬೇರೆಯಾಗಿ ಗುಣಾಕಾರ ಮಾಡಿದಾಗೂ ಉತ್ತರ ಏನಾಗಿರ್ತಿತ್ತಪ್ಪ ಅಂದರೆ ಸರಿಯಾಗಿರ್ತೈತಿ. ಇದಕ್ಕೇನಂತ ಕರಿತಾರಪ್ಪ ಅಂದರೆ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕ ನಿಯಮ ಅಂತ ಕರೀತಾರೆ. ಇದಕ್ಕೇನಂತ ಕರಿತಾರೋ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕ ನಿಯಮ. ಈ ವಿಭಾಜಕ ನಿಯಮದಿಂದ ಏನು ಮಾಡ್ತೀವಪ್ಪ ಅಂದರೆ ಕೆಲವೊಂದು ಲೆಕ್ಕಗಳನ್ನು ಏನು ಮಾಡ್ತೀವಪ್ಪ ಅಂದರೆ ಬಿಡಿಸ್ಲಿಕ್ಕೆ ನಾವು ಅಭ್ಯಾಸದಲ್ಲಿ ಬಿಡಿಸ್ತೀವಿ ಅನ್ನೋದು ನೋಡ್ತೀವಿ. ಉದಾಹರಣೆಗಾಗಿ ಐದು ಆರು ಮತ್ತು ಏಳು, ಐದು ಆರು ಮತ್ತು ಏಳು ಇವು ಏನಪ್ಪ ಅಂದರೆ ಮೂರು ಸಂಖ್ಯೆಗಳು. ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಐದನ್ನು ಹೊರಗಿಟ್ಟು ಆರು ಪ್ಲಸ್ ಏಳನ್ನು ತೊಗೋತಾ ಇದ್ದೀವಿ. ಬಲಬದಿಗಿರ್ತಕ್ಕಂಥ ಆ ನಿಯಮ ಪ್ರಕಾರ ಏನು ಮಾಡ್ತೀವಪ್ಪ ಅಂದರೆ ಐದು ಮತ್ತು ಆರು ಪ್ಲಸ್ ಏಳನ್ನು ಏನು ಮಾಡ್ತೀವಿ ಕೂಡಿಸಿ ಅದನ್ನು ಹೊರಗೆ ಮಾಡ್ತಾ ಇದ್ದೀವಿ. ಈ ಕಡೆ ತೊಗೊಂಡಾಗ ಐದು ಹಾಗೆ ಇಡ್ತೀವಿ, ಅವೆರಡನ್ನು ಕೂಡಿಸ್ತೀವಿ. ಎಷ್ಟು ಬರ್ತಾ ಇದೆಯಪ್ಪ ಅಂದರೆ ಹದಿಮೂರು ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, ಹದಿಮೂರು ಬರ್ತಾ ಇದೆ. ಅವಾಗ ಏನು ಮಾಡ್ತೀವಪ್ಪ ಅಂದರೆ ಐದು ಹದಿಮೂರಲೇ ಅಥವಾ ಹದಿಮೂರು ಐದಲೇ ಎಷ್ಟಾಗ್ತಾ ಇದೆಯಪ್ಪ ಅಂದರೆ ಅರವತ್ತೈದು ಆಗ್ತಾ ಇದೆ. ಎಷ್ಟಾಗ್ತಾ ಇದೆ, ಅರವತ್ತೈದು ಆಗ್ತಾ ಇದೆ. ಆಮೇಲಿನ ಎಂಟು ಬಿ ಮಾಡಿದಾಗ ಅಂದರೆ ಎ ಇಲ್ಲಿ ಐದಿದೆ, ಬಿ ಏನಾಗ್ತಾ ಇದೆಯಪ್ಪ ಅಂದರೆ ಆರಿದೆ, ಐದು ಗುಂಡ್ಲೆ ಆರಾಗ್ತಾ ಇದೆ. ಎ ಎಷ್ಟಿದೆಯಪ್ಪ, ಎ ಸಿ ಮಾಡಿದಾಗ ಎ ಇಂಟು ಐದು ಆಗ್ತಾ ಐದು ಆಗ್ತಾ ಇದೆ. ಎ ಸಿ ಎಷ್ಟಾಗ್ತಾ ಇದೆಯಪ್ಪ ಅಂದರೆ ಏಳು ಆಗ್ತಾ ಇದೆ. ಹೀಗಾಗಿ ಗುಣಾಕಾರ ಮಾಡಿದಾಗ ಐದು ಗುಂಡ್ಲೆ ಆರು ಪ್ಲಸ್ ಐದು ಗುಂಡ್ಲೆ ಏಳು, ಐದು ಆರಲೆ ಮೂವತ್ತು, ಐದು ಏಳೆ ಮೂವತ್ತೈದು. ಹೀಗಾಗಿ ಮೂವತ್ತು ಪ್ಲಸ್ ಮೂವತ್ತೈದು ಎಷ್ಟಾಗ್ತಾ ಇದೆಯಪ್ಪ ಅಂದರೆ ಅರವತ್ತು ಐದು ಆಗ್ತಾ ಇದೆ ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಉದಾಹರಣೆಯನ್ನು ತೊಗೊಂಡಾಗ ನಾವು ಇದೊಂದು ಉದಾಹರಣೆಯನ್ನು ತೊಗೊಂಡಾಗ ಇಲ್ಲಿ ನಾಲ್ಕು ಆರು ಮೂರು ಅಂದರೆ ನಾಲ್ಕರಿಂದ ಆರು ಪ್ಲಸ್ ಮೂರನ್ನು ಮಾಡಬೇಕು ಅಂದರೆ ಬಲಬದಿಯ ಸೈಡ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಎಡಬದಿ ಇರ್ತಕ್ಕಂಥ ನಾವು ಇದನ್ನು ರೂಪವನ್ನು ವಿಭಾಜಕ ರೂಪವನ್ನು ತೊಗೊಂಡಾಗ ನಾಲ್ಕು ಗುಂಡ್ಲೆ ಆರು ಪ್ಲಸ್ ಮೂರು ಬ್ರಕೆಟ್ ಕಂಪ್ಲೀಟ್ ಮಾಡ್ತಾ ಇದ್ವಿ. ಈಗೇನು ಮಾಡ್ತೀವಿ, ನಾಲ್ಕನ್ನು ಹಾಗೆ ಇಡ್ತಾ ಇದ್ವಿ, ಆವರಣದಲ್ಲಿ ಕೂಡಿಸ್ತಾ ಇದ್ವಿ. ಅಂದರೆ ಎಷ್ಟಾಗ್ತಾ ಇದೆಯಪ್ಪ ಅಂದರೆ ನಾಲ್ಕು
ಗುಂಡ್ಲೆ ಒಂಬತ್ತಾಗ್ತದೆ, ಆರು ಪ್ಲಸ್ ಮೂರು ಎಷ್ಟಾಗ್ತದೆ ಒಂಬತ್ತಾಗ್ತದೆ, ನಾಲ್ಕು ಒಂಬತ್ತಲೆ ಮೂವತ್ತಾರು ಆಗ್ತದೆ. ಈಗೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಇದೇ ನಾಲ್ಕದಿಂದ ಬಲ ಇದು ನಮ್ಮ ಬಲಬದಿಗೆ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ನಾಲ್ಕದಿಂದ ಆರು ಗುಣಾಕಾರ ಮಾಡ್ತಾ ಇದ್ದೀವಿ. ಹೊರಗಿನ ನಾಲ್ಕದಿಂದ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಆರು ಗುಣಾಕಾರ ಮಾಡಿದಾಗ ನಾಲ್ಕು ಗುಣಲೆ ಆರು ಪ್ಲಸ್ ನಾಲ್ಕು ಗುಣಲೆ ಮೂರು ಅಂಥೇಳಿ ಏನು ಮಾಡ್ತೇವಪ್ಪ ಅಂದರೆ ವಿಭಾಜಕ ನಿಯಮ ಅಂಥೇಳಿ ಇದನ್ನು ಗುಣಾಕಾರ ಮಾಡ್ತೀವಿ. ಆವಾಗ ನಾಲ್ಕು ಆರಲೆ ಇಪ್ಪತ್ನಾಲ್ಕು ಆಗ್ತದೆ, ನಾಲ್ಕು ಮೂರಲೆ ಹನ್ನೆರಡು ಆಗ್ತದೆ. ಇಪ್ಪತ್ನಾಲ್ಕು ಪ್ಲಸ್ ಹನ್ನೆರಡು ಎಷ್ಟಾಗ್ತದಪ್ಪ ಅಂದರೆ ಮೂವತ್ತಾರು ಆಗ್ತಾಯಿದೆ. ಎಷ್ಟಾಗ್ತದೆ? ಮೂವತ್ತಾರು. ಅಲ್ಲಿ ಉತ್ತರ ಇಲ್ಲಿ ಉತ್ತರಕ್ಕೆ ಏನಾಗ್ತಾಯಿದೆಪ್ಪ ಅಂದರೆ ಬಲಬದಿಗೂ ಮತ್ತು ಎಡಬದಿಗೂ ಸಮ ಆಗ್ತಾಯಿದೆ ಅನ್ನೋದನ್ನು ನೋಡ್ತೀವಿ. ಇನ್ನು ಏನಪ್ಪ ಅಂದರೆ ಅನನ್ಯತಾಂಶ ಗುಣ. ಅನನ್ಯತಾಂಶ ಇಲ್ಲಿ ಅನಂತಾಂಶ ಗುಣದಲ್ಲಿ ನಾವು ಸಂಕಲನದ ಅನನ್ಯತಾಂಶ ಗುಣವನ್ನು ನೋಡ್ತೀವಿ, ಆಮೇಲೆ ಗುಣಾಕಾರದ ಅನನ್ಯತಾಂಶ ಗುಣವನ್ನು ನೋಡ್ತೀವಿ. ಹಾಗಾದರೆ ಸಂಕಲನದ ಅನನ್ಯತಾಂಶ ಗುಣ ಅಂದರೆ ಏನಪ್ಪ ಅಂದರೆ ಯಾವುದೇ ಪೂರ್ಣ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದಾಗ ನಮಗೆ ಅದೇ ಸಂಖ್ಯೆ ದೊರೀತಾ ಇದೆ. ಯಾವುದೇ ಒಂದು ಪೂರ್ಣ ಸಂಖ್ಯೆಗೆ ನಾವು ಸೊನ್ನೆಯನ್ನು ಕೂಡಿಸಿದಾಗ ಮತ್ತು ಅದೇ ಸಂಖ್ಯೆ ಸಿಗ್ತಾ ಇದೆ ಅನ್ನೋದನ್ನು ನೋಡ್ತೀವಿ. ಆದ್ದರಿಂದ ಸೊನ್ನೆಯನ್ನು ಪೂರ್ಣ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಏನು ಕರಿತೀವಿ? ಸಂಕಲನದ ಅನನ್ಯತಾಂಶ. ಸೊನ್ನೆ ಇಲ್ಲಿ ಏನಪ್ಪ ಅಂದರೆ ಸಂಕಲನದ ಅನನ್ಯತಾಂಶ. ಯಾವುದೇ ಒಂದು ಸಂಖ್ಯೆಗೆ ನಾವು ಸೊನ್ನೆಯನ್ನು ಕೂಡಿಸಿದಾಗ ಮತ್ತು ನಮಗೆ ತಿರುಗಿ ಅದೇ ಸಂಖ್ಯೆ ಸಿಗ್ತಾ ಇದೆ ಅನ್ನೋದನ್ನು ಈ ಅನನ್ಯತಾಂಶ ಗುಣ ತಿಳಿಸ್ತಾ ಇದೆ ಅನ್ನೋದು ನೋಡ್ತೀವಿ. ಉದಾಹರಣೆಗಾಗಿ ಏನಪ್ಪ ಅಂದರೆ ಎ ಪ್ಲಸ್ ಎ ಸಾಮಾನ್ಯ ರೂಪ ಏನಪ್ಪ ಅಂದರೆ ಎ ಪ್ಲಸ್ ಜೀರೋ ಮಾಡಿದಾಗ ಏನೇ ಬರ್ತಾಯಿದೆ? ಜೀರೋತ್ರೊಳಗೆ ಎ ಕೂಡಿಸಲಿ ಅಥವಾ ಜೀರೋತ್ರೊಳಗೆ ಎತ್ರೊಳಗೆ ಜೀರೋ ಕೂಡಿಸಲು ಸೇಮ್ ಉತ್ತರ ಬರ್ತಾ ಇದೆ. ಇಲ್ಲಿ ಉದಾಹರಣೆಯನ್ನು ತೊಗೊಂಡಾಗ ಏಳತ್ರೊಳಗೆ ನಾವೇನು ಮಾಡಿದ್ದೀವಪ್ಪ ಅಂದರೆ ಸೊನ್ನೆಯನ್ನು ಕೂಡಿಸಿದ್ದೀವಿ, ಏಳ ಬರ್ತಾಯಿದೆ. ಹದಿನೆಂಟರೊಳಗೆ ಸೊನ್ನೆ ಕೂಡಿಸಿದ್ರೆ ಹದಿನೆಂಟು ಬರ್ತಾಯಿದೆ. ನಾಲ್ಕುನೂರ ಐವತ್ತಾರದೊಳಗೆ ಸೊನ್ನೆಯನ್ನು ಕೂಡಿಸಿದ್ರು ನಾಲ್ಕುನೂರ ಐವತ್ತಾರು ಬರ್ತಾಯಿದೆ. ಇಲ್ಲಿ ಏನಪ್ಪ ಅಂದರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಐವತ್ತಾರು ಸಾವಿರದ ನಾಲ್ಕುನೂರ ಅರವತ್ತ ಆರರೊಳಗೂ ಸೊನ್ನೆಯನ್ನು ನಾವು ಕೂಡಿಸಿದಾಗ ಎಷ್ಟು ಬರ್ತಾಯಿದೆ? ಸೇಮ್ ಉತ್ತರ ಬರ್ತಾಯಿದೆ, ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಐವತ್ತಾರು ಸಾವಿರದ ನಾಲ್ಕುನೂರ ಅರವತ್ತಾರೇ ಬರ್ತಾಯಿದೆ. ಅಂದರೆ ಎಷ್ಟೇ ದೊಡ್ಡ ಸಂಖ್ಯೆದೊಳಗೂ ಸೊನ್ನೆ ಕೂಡಿಸಿದಾಗೂ ಸಹ ಏನಾಗ್ತಾಯಿದೆಪ್ಪ ಅಂದರೆ ನಮಗೆ ಅದೇ ಸಂಖ್ಯೆ ವಾಪಸ್ ಸಿಗ್ತಾಯಿದೆ. ಅಥವಾ ಸೊನ್ನೆತ್ರೊಳಗೆ ಆರನ್ನು ಕೂಡಿಸಿದಾಗ ಎಷ್ಟು ಬರ್ತಾಯಿದೆ? ಆರ ಬರ್ತಾಯಿದೆ. ಸೊನ್ನೆತ್ರೊಳಗೆ ಎಪ್ಪತ್ತು ಸಾವಿರ ಕೂಡಿಸಿದಾಗ ಎಪ್ಪತ್ತು ಸಾವಿರೇ ಬರ್ತಾಯಿದೆ ಅನ್ನೋದನ್ನು ನೋಡ್ತೀವಿ. ಇದಕ್ಕೆ ಏನಪ್ಪ ಅಂದರೆ ಸಂಕಲನದ ಅನನ್ಯತಾಂಶ ಯಾವುದಪ್ಪ ಅಂದರೆ ಇಲ್ಲಿ ಸೊನ್ನೆ. ಇನ್ನು ಗುಣಾಕಾರದ ಅನನ್ಯತಾಂಶ. ಗುಣಾಕಾರದ ಅನನ್ಯತಾಂಶ ಅಂದ್ರಪ್ಪ ಅಂದರೆ ಯಾವುದೇ ಪೂರ್ಣ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ಏನಾಗ್ತಾಯಿದೆಪ್ಪ ಅಂದರೆ ಒಂದರಿಂದ ಗುಣಿಸಿದಾಗ ಏನಾಗ್ತದಪ್ಪ ನಮಗೆ ಅದೇ ಪೂರ್ಣ ಸಂಖ್ಯೆಯೇ ದೊರೆಯುತ್ತದೆ. ಆದ್ದರಿಂದ ಒಂದನ್ನು ಪೂರ್ಣ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಅಂತ ಕರಿತಾರೆ. ಒಂದನ್ನು ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳ ಅನನ್ಯತಾಂಶ. ನಮ್ಗೆ ಯಾವುದೇ ಒಂದು ಸಂಖ್ಯೆಗೆ ನಾವು ಒಂದರಿಂದ ಗುಣಾಕಾರ ಮಾಡಿ ಪೂರ್ಣ ಸಂಖ್ಯೆಗೆ ಒಂದರಿಂದ ನಾವು ಗುಣಾಕಾರ ಮಾಡಿದಾಗ ನಮಗೇನಾಗ್ತಾ ಇದೆಯಪ್ಪ ಅಂದರೆ ಉತ್ತರ ಸೇಮ್ ಬರ್ತಾ ಇದೆ. ಹೀಗಾಗಿ ಗುಣಾಕಾರದ ಅನನ್ಯತಾಂಶ ಯಾವುದಪ್ಪ ಅಂದರೆ ಇಲ್ಲಿ ಒಂದು ಅನ್ನೋದು ನೋಡ್ತೀವಿ. ಸಂಕಲನದ ಸೊನ್ನೆ ಆದರೆ ಇಲ್ಲಿ ಗುಣಾಕಾರದ ಒಂದಾಗಿರ್ತೈತಿ ಅನ್ನೋದು ನೋಡ್ತೀವಿ. ಉದಾಹರಣೆಗಾಗಿ ಎ ಗುಂಡ್ಲೆ ಒಂದು ಮಾಡಿದಾಗ ಎ ಬರ್ತಾ ಇದೆ, ಒಂದು ಗುಂಡ್ಲೆ ಎ ಮಾಡಿದಾಗ ಏನೇ ಬರ್ತಾ ಇದೆ ಅನ್ನೋದು ನೋಡ್ತೀವಿ. ಉದಾಹರಣೆಗಾಗಿ ಏಳು ಗುಂಡ್ಲೆ ಒಂದು ಮಾಡಿದಾಗ ಎಷ್ಟು ಬರ್ತಾ ಇದೆಯಪ್ಪ ಅಂದರೆ ಏಳು ಬರ್ತಾ ಇದೆ. ಹದಿನೆಂಟು ಗುಂಡ್ಲೆ ಒಂದು ಮಾಡಿದಾಗ ಗುಣಾಕಾರ ಮಾಡಿದಾಗ ಉತ್ತರ ಹದಿನೆಂಟು ಬರ್ತಾ ಇದೆ. ನಾಲ್ಕುನೂರ ಐವತ್ತಾರರೊಳಗೆ ನಾಲ್ಕುನೂರ ಐವತ್ತಾರಕ್ಕೆ ಒಂದರಿಂದ ಗುಣಾಕಾರ ಮಾಡಿದಾಗ ನಾಲ್ಕುನೂರ ಐವತ್ತಾರೇ ಬರ್ತಾ ಇದೆ ಅನ್ನೋದು ನೋಡ್ತೀವಿ. ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಐವತ್ತಾರು ಸಾವಿರದ ನಾಲ್ಕುನೂರ ಅರವತ್ತಾರಕ್ಕೆ ಒಂದರಿಂದ ಗುಣಾಕಾರ ಮಾಡಿದಾಗ ಉತ್ತರ ಎಷ್ಟಾಗ್ತದೆಪ್ಪ ಅಂದರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಐವತ್ತಾರು ಸಾವಿರದ ನಾಲ್ಕುನೂರ ಅರವತ್ತಾರೇ ಬರ್ತಾ ಇದೆ ಅನ್ನೋದು ನೋಡ್ತೀವಿ. ಒಂದು ಗುಂಡ್ಲೆ ಎಂಟು ಮಾಡಿದಾಗ ಅಥವಾ ಒಂದರಿಂದ ಎಂಟು ಗುಣಾಕಾರ ಮಾಡಿದ್ರು ಎಂಟು ಬರ್ತಾಯಿದೆ. ಒಂದು ಗುಂಡ್ಲೆ ನಾಲ್ಕುನೂರ ಐವತ್ತಾರು ಗುಣಾಕಾರ ಮಾಡಿದಾಗ ನಾಲ್ಕುನೂರ ಐವತ್ತಾರೇ ಬರ್ತಾ ಇದೆ ಅನ್ನೋದು ನೋಡ್ತೀವಿ. ಅಂದರೆ ಯಾವುದೇ ಸಂಖ್ಯೆಗೆ ಒಂದರಿಂದ ಗುಣಾಕಾರ ಮಾಡಿದಾಗ ಅದೇ ಸಂಖ್ಯೆ ನಮಗೆ ದೊರೀತಾ ಇದೆ. ಇದಕ್ಕೆ ಏನಂತ ಕರಿತಾರಪ್ಪ ಒಂದಕ್ಕೆ ಒಂದನ್ನು ಏನಂತ ಕರಿತಾರಪ್ಪ ಅಂದರೆ ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ. ಗುಣಾಕಾರದ ಅನನ್ಯತಾಂಶ ಯಾವುದಪ್ಪ ಅಂದರೆ ಒಂದು, ಸಂಕಲನದ ಅನನ್ಯತಾಂಶ ಯಾವುದಪ್ಪ ಅಂದರೆ ಸೊನ್ನೆ ಅನ್ನೋದನ್ನು ನೆನಪಿಟ್ಕೊಡ್ತಾ ಇವತ್ತು
ಈ ನಿಯಮಗಳು ಏನಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿಗೆ ಮುಕ್ತಾಯವಾಗ್ತಾಯಿದೆ. ಮುಂದಿನ ಅವಧಿಯಲ್ಲಿ ಅಭ್ಯಾಸವನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.